ಅಕ್ರಮದ ಬಗ್ಗೆ ಸಾಕಷ್ಟು ವರದಿಗಳೆಲ್ಲ ಬರ್ತಾ ಇದೆ. ಸರ್ಕಾರದ ವೈಫಲ್ಯ ಇರ್ಬೋದು ಅಥವಾ ಇಲಾಖೆಯ ವೈಫಲ್ಯ ಇರ್ಬೋದು ದಿನನಿತ್ಯ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ 13 ಜನ ಅರೆಸ್ಟ್ ಆಗಿದೆ. ಆದರೆ ಅರೆಸ್ಟ್ ಆದವರು ಎಲ್ಲ ಚಿಕ್ಕ ಮೀನುಗಳು, ಮುಖ್ಯಮಂತ್ರಿಗಳು ಇನ್ನ ಓಡಾಡ್ತಾ ಇದೆ, ಕಿಂಗ್ ಮೀನುಗಳು ಇನ್ನ ಓಡಾಡ್ತಾ ಇದೆ. ಯಾರೇ ಪಕ್ಷದವರಿರ್ಬೋದು ನಿರ್ದಾಕ್ಷಿಣ್ಯವಾದಂತ ಕ್ರಮ ತಗೋಬೇಕು. ಬಂದೆ ಎರಡನೇ ದಿನಪ್ಪ ಅಂದ್ರೆ ಅವರು ಯಾರೇ ಇರ್ಬೋದು ಇವತ್ತು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಇವರು ವಾಟರ್ ಮತ್ತು ಪಿರಮಿಡ್ ಇರೋದು, ಇವರು ತಳಮಟ್ಟದಲ್ಲಿರೋದು, ಈ ದುಡ್ಡು ಮೇಲ್ಮಟ್ಟದಿಂದ ಹೋಗ್ತಾ ಇದೆ ಅಂತ ಸಾಕಷ್ಟು ಏನೋ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆಮೇಲೆ ವರದಿ ಕೂಡ ಕಷ್ಟವೇ, ಯಾಕಂದ್ರೆ ನೇಮಕಾತಿ ಪಿ ಎಸ್ ಐ ನೇಮಕಾತಿ ಆಗ್ಬೇಕಂದ್ರೆ ಇಲಾಖೆದವರು ಶಾಮೀಲ್ ಇರಬೇಕು, ಸರ್ಕಾರದವರು ಶಾಮೀಲ್ ಇರ್ಬೇಕು. ಎಲ್ಲೋ ಕಲಬುರಗಿನಲ್ಲಿ 4 ಇನ್ವೆಸ್ಟಿಗೇಟರ್ಗೆ ಹಿಡಿದ್ವಿ, 3 ಎಲ್ಲೋ ಒಂದು ಬೇರೆ ಕಡೆ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಹಿಡಿದ್ವಿ, ಅಥವಾ ಯಾವ್ದೋ ನಮ್ಮ ಜೂನಿಯರ್ ಟೀಮ್ ಪಿಂಗಳಿಗೆ ಹಿಡಿದ್ವಿ. ಅದೆಲ್ಲ ಸ್ವಾಗತ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ. ಆದ್ರೆ ಇನ್ನ ತೀವ್ರಗೊಳಿಸ್ಬಿಟ್ಟು ಇನ್ನ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ತನಿಖೆ ಮಾಡಿ ಯಾರ ಸರ್ಕಾರ ಮಟ್ಟದಲ್ಲಿರ್ಬೋದು ಇಲಾಖೆ ಮಟ್ಟದಲ್ಲಿರ್ಬೋದು ಯಾರಿದ್ದಾರೆ ಬಹಿರಂಗ ಆಗಬೇಕು.